ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಈ ದಿನದ ವಿಡಿಯೋನಲ್ಲಿ ಐದನೇ ತರಗತಿ ಎಂಟನೇ ತರಗತಿ ಮತ್ತು ಒಂಬತ್ತನೇ ತರಗತಿ ಪಬ್ಲಿಕ್ ಪರೀಕ್ಷೆಯ ಬಗ್ಗೆ ಉಪಯುಕ್ತವಾಗಿರ್ತಕ್ಕಂಥ ಒಂದು ಮಾಹಿತಿಯನ್ನು ನೀಡ್ತಾ ಇದ್ದೇನೆ ನಿಮಗೆಲ್ಲರಿಗೂ ತಿಳಿದಿರೋ ಥರ ಐದು ಎಂಟು ಮತ್ತು ಒಂಬತ್ತನೇ ತರಗತಿ ಬೋರ್ಡ್ ಪರೀಕ್ಷೆಗಳು ಇದೇ ತಿಂಗಳ ಮಾರ್ಚ್ ಹನ್ನೊಂದರಿಂದ ಪ್ರಾರಂಭವಾಯಿತು ಆದರೆ ಪ್ರಾರಂಭವಾದ ಬೆನ್ನಲ್ಲೇ ಎರಡು ದಿನ ಪರೀಕ್ಷೆಗಳು ನಡೆದು ಮತ್ತೆ ಆ ಪರೀಕ್ಷೆಗಳು ಅರ್ಧಕ್ಕೆ ನಿಂತು ಹೋಯಿತು ಅದಾದ ನಂತರ ವಿದ್ಯಾರ್ಥಿಗಳಿಗೆ ಗೊಂದಲ ಆಗಿಬಿಟ್ಟಿತ್ತು ಪರೀಕ್ಷೆ ನಡೆಯುತ್ತಾ ಅಥವಾ ಪರೀಕ್ಷೆ ನಡೆಯೋದಿಲ್ವಾ ಶಾಲಾ ಹಂತದಲ್ಲೇ ಪರೀಕ್ಷೆ ನಡೆಯುತ್ತಾ ಯಾವಾಗ ಕೋರ್ಟಿನಿಂದ ತೀರ್ಪು ಬರುತ್ತೆ ಅಂಥೇಳಿ ವಿದ್ಯಾರ್ಥಿಗಳೆಲ್ಲ ಕಂಗಾಲಾಗಿ ಹೋಗ್ಬಿಟ್ಟಿದ್ರು ಅದ್ರ ಜೊತೆ ಪೋಷಕರಿಗೂ ಕೂಡ ಒಂದಷ್ಟು ಕಂಗಾಲಾಗಿತ್ತು ಯಾಕಂದರೆ ಮಕ್ಕಳು ಈ ಕಡೆ ಬೇಸಿಗೆ ರಜೆಯನ್ನು ಅನುಭವಿಸಿದ ಹಾಗೋ ಅಲ್ಲ ಈ ಕಡೆ ವಿದ್ಯಾಭ್ಯಾಸದಲ್ಲಿ ತೊಡಗಿದ ಹಾಗೋ ಅಲ್ಲ ಈ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಆದರೆ ಈ ಸಂದರ್ಭದಲ್ಲಿ ಒಂದು ಸಂತೋಷದಾಯಕ ವಿಚಾರ ಏನು ಅಂತ ಹೇಳಿದ್ರೆ ನಾಳೆ ತೀರ್ಪನ್ನು ಕೊಡ್ತಾರಂತೆ ಅಂದರೆ ಶುಕ್ರವಾರ ನಮಗೆ ಗೊತ್ತಾಗುತ್ತೆ ಎಕ್ಸಾಮ್ಸ್ ನಡೆಯುತ್ತೋ ಅಥವಾ ಇಲ್ವೋ ಅಂತ ಹೇಳಿ ಗೊತ್ತಾಗುತ್ತೆ ಅಥವಾ ಸ್ಕೂಲ್ ಲೆವೆಲ್ ಎಕ್ಸಾಮ್ಸ್ ನಡೆಯುತ್ತಾ ಅಥವಾ ಪಬ್ಲಿಕ್ ಎಕ್ಸಾಮ್ಸ್ ನಡೆಯುತ್ತಾ ಈ ವಿಷಯಗಳಿಗೆ ತೆರೆ ಬಿದ್ದಿದೆ ಅಥವಾ ತೆರೆ ಬೀಳುತ್ತೆ ಅಂತಲೇ ಹೇಳ್ಬೋದಾಗಿದೆ ಕಾದ್ ನೋಡೋಣ ನಾಳೆ ಏನಾಗುತ್ತೆ ಅಂತ ಹೇಳಿ ಎಲ್ಲರೂ ಕೂಡ ಕ್ಯೂರಿಯಸ್ ಆಗಿದ್ದೀರಾ ಅಂದ್ಕೊಳ್ತೀನಿ ನಾನು ಅಷ್ಟೇ ಅಷ್ಟನ್ನೇ ಕ್ಯೂರಿಯಸ್ ಆಗಿದ್ದೀನಿ ನೋಡೋಣ ಏನಾಗುತ್ತೆ ಪಬ್ಲಿಕ್ ಪರೀಕ್ಷೆಗಳೇ ಮುಂದುವರಿಯುತ್ತಾ ಅಥವಾ ಶಾಲಾ ಹಂತದಲ್ಲೇ ಪರೀಕ್ಷೆಗಳನ್ನು ಮಾಡ್ತಾರಾ ಅಂತ ಹೇಳಿ ಕಾದ್ ನೋಡೋಣ